ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಚಿಕ್ಕಮಗಳೂರಿನ ಎಪಿಸೋಡ್ 2 ಸ್ವಾಗತ. ಆನ್ ದ ವೇ ಚಿಕ್ಕಮಗಳೂರಿಗೆ ಹೋಗ್ತಾ ಬೇಲೂರಲ್ಲಿ ಒಂದು ಚೆನ್ನಕೇಶ್ವರ ಶಿಲ್ಪಕಲೆ ಅನ್ನೋಂಥದ್ದೊಂದು ಶಾಪ್ ಇದೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ, ನಿಮಗೂ ಸಹ ನಾನು ತೋರಿಸ್ತೀನಿ ಯಾವ್ಯಾವ ರೀತಿ ಶಿಲ್ಪಕಲೆ ಪ್ರಾಡಕ್ಟ್ಸ್ ಇದೆ ಅಥವಾ ಐಟಮ್ಸ್ ಇದೆ ಇಲ್ಲಿ ಅಂತ. ಫ್ರೆಂಡ್ಸ್, ಇದೇ ನೋಡಿ ನಾನು ಹೇಳಿರುವಂತಹ ಕ್ರಾಫ್ಟ್ ಶಾಪು. ನೋಡಿ ಎಷ್ಟು ಸುಂದರವಾಗಿ ಕೆತ್ತಿಟ್ಟಿದ್ದಾರೆ ಇಲ್ಲಿ. ನೋಡಿ ಒಳಗಡೆ ಇನ್ನೂ ಸುಮಾರಷ್ಟು ಕ್ರಾಫ್ಟ್ಗಳಿದ್ದಾವೆ. ನೋಡಿ, ನಿಜವಾಗೂ ಇವ್ರ ಕಲೆಗೆ ಮಾತ್ರ ಮೆಚ್ಚಲೇಬೇಕು, ತುಂಬಾ ಸುಂದರವಾಗಿದೆ. ವೇಟ್ ಇದೆಯಾ ತುಂಬ? ತುಂಬಾ ಪಿಂಗಾಣಿ ಐಟಮ್ಗಳನ್ನ ಇಟ್ಟಿದ್ದಾರೆ, ತುಂಬಾ ಪಿಂಗಾಣಿ ಐಟಮ್ಗಳನ್ನ ಇವರೇ ಮಾಡಿರೋದಂತೆ, ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆಲ್ಲ ಮಾಡ್ತೀವಿ, ಗರ್ಭಗುಡಿ ಗರ್ಭಗುಡಿ ವಿಗ್ರಹ ಅಲ್ಲ, ಆ ಕಲ್ಲಲ್ಲೇ ಗರ್ಭಗುಡಿ ವಿಗ್ರಹ ಮಾಡೋದು. ಆಮೇಲೆ ಅಲ್ಲಿ ಕೃಷ್ಣ ಶಿಲಕಲ್ಲು ಅಂತಿದೆ, ಅದ್ರಲ್ಲಿ ಮಾಡ್ತೀವಿ. ಸಣ್ಣ ಸಣ್ಣ ಕುಸುರಿ ಇದ್ದಂಗೆ ಜಾಸ್ತಿ ಕಾಸ್ಟ್ಲಿ ಅಲ್ವಾ? ರೂಢಿನೂ ಆಗಿದೆಯಲ್ಲ, ನನಗೆ ಬೇರೇನೋ ಕೆಲಸ ಗೊತ್ತಿಲ್ಲ. ಪ್ರೊಫೆಷನಲ್ ಅದಾದ್ಮೇಲೆ ಮೂಲತಃ ನಮ್ಮ ತಾತ ಮುತ್ತಾತನ ಕಾಲದಿಂದ ಅದೇ, ಬೇರೆ ಕೆಲಸ ಬರಲ್ಲ. ಇಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾ ಮಾಡ್ಬೇಕು ಅಂತ ಹೋದ್ರು ಅದು ಬಿಡಲ್ಲ ನಮ್ಮ ಕೆಲಸ ಹೇಳ್ಕೊಳ್ಳೋದು. ತಾತ ಮುತ್ತಾತನ ಕಾಲದಿಂದ ಅದರಿಂದ ನಮ್ಗೇನು ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಗೆ ಇದನ್ನ ಶಾಪಿಂಗ್ ಮಾಡಿದ್ರ ಎಷ್ಟು ಕೊಟ್ರಿ? ಟೂ ಫಿಫ್ಟಿನಾ? ಪರವಾಗಿಲ್ಲ, ಒಳ್ಳೆ ಸಖತ್ ಚೀಪ್ ಆಗಿ ಸಿಕ್ತಲ್ವಾ? ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇದೇ ನೋಡಿ ಚನ್ನಕೇಶವ ಏನು ಶಿಲ್ಪಕಲಾ ಏನು ಶಾಪು. ಸೊ ಆ ಕಡೆನೂ ಒಂದಿದೆ, ಅಪೋಸಿಟ್ ಅಲ್ಲೂ ಒಂದಿದೆ. ಅದು ಆಕ್ಚುಯಲ್ ಅಲ್ಲಿ ನಿಮ್ಗೆ ತುಂಬಾ ಶಿಲ್ಪಕಲೆಗಳು ನೋಡಕ್ ಸಿಗುತ್ತೆ. ಹಾಂ, ಇದೇನೋ ಟೆಡ್ಡಿ ಬಿಯರ್ ಶಾಪ್ ಆಗಿತ್ತಂತೆ ಮೊದಲು, ಇವಾಗ ಇಲ್ಲಿ ಜಸ್ಟ್ ಈ ಪಿಂಗಾಣಿ ಐಟಮ್ಗಳನ್ನ ಇಟ್ಟಿದ್ದಾರೆ. ತುಂಬಾ ಸುಂದರವಾದ ಕೆತ್ತನೆಗಳನ್ನ ಮಾಡಿದ್ದಾರೆ. ಇವರ ಹ್ಯಾಂಡ್ ಮೇಡ್ ಕ್ರಾಫ್ಟ್ಗಳಂತೆ ಇವೆಲ್ಲ ಕಲ್ಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನೀವು ಹೀಗೆ ಏನಾದರೂ ಇಲ್ಲಿಂದ ಹಾಸನ ಕಡೆಯಿಂದ ಚಿಕ್ಕಮಗಳೂರು ಕಡೆ ಹೊರಟಿದ್ದೀರಾ ಅಂತಂದರೆ ಇದು ಬೇಲೂರಲ್ಲಿ ಬರುತ್ತೆ. ಆನ್ ದ ವೇ ನೀವು ಆನ್ ದ ವೇ ನಿಮಗೆ ಕಾಣಿಸೋಕೆ ಸಿಗುತ್ತೆ ಇಲ್ಲಿ ಚನ್ನಕೇಶವ ಶಿಲ್ಪಕಲಾ ಅಂತ ಇದೆ. ಸೊ ಇಲ್ಲಿ ನೀವು ಇದನ್ನು ಅವ್ರ ಹತ್ರ ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಸುಂದರವಾಗಿ ಮಾಡಿದ್ದಾರೆ, ಕಲಾಕೃತಿಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಮೂರ್ತಿ ಕೆತ್ತನೆ ಆ ಥರ ಏನೋ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೋಬೋದು. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಇಲ್ಲಿ ಕ್ರಾಫ್ಟನ್ನು ನೋಡಿಕೊಂಡು ನಾವು ಕೂಡ ಒಂದೆರಡು ಚಿಕ್ಕ ಶಾಪಿಂಗ್ನ ಮಾಡಿಕೊಂಡು ವಾಪಸ್ ಹೊರಟ್ವಿ ಚಿಕ್ಕಮಗಳೂರು ಕಡೆಗೆ. ಇಲ್ಲಿಂದ 26 kilometers ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಓಕೆ ಇನ್ನು 37 minutes ಬೇಕು ಚಿಕ್ಕಮಗಳೂರಿಗೆ. ಮೊದಲಿಗೆ ನಾವು ಇಲ್ಲೇ ಬೇಲೂರು ಹಳೆಬೀಡು ಹೋಗೋಣ, ಅಲ್ಲಿದು ಏನು ಟೆಂಪಲ್ ಎಲ್ಲ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ
ಟೈಮ್ ಆಲ್ರೆಡಿ 4:57 ಆಗಿದೆ ಸೊ ಹಂಗಾಗಿ ಇಲ್ಲಿಂದ ಸೀದಾ ಹೋಗ್ತೀವಿ ಆಗ ಲೇಟ್ ಆಯ್ತು ಆಲ್ರೆಡಿ ಲೇಟ್ ಆಯ್ತಲ್ವಾ ಸೊ ಬೇಗ ಮನೆಗೆ ಹೋಗ್ಬಿಟ್ಟು ರೀಚ್ ಆಗೋಣ ಅಂತ ಬೆಳಿಗ್ಗೆನೂ ಬೇಗ ಹೊರಟಿದೀವಿ ಬೇಗ ಅಂತಂದ್ರೆ 9 ಗಂಟೆ ಆಗಿದೆ ಆದ್ರೂ ಬೆಂಗಳೂರಿಗೆ ಮನೆಗಲ್ಲ ಮನೆಗೆ ಅಂತಂದ್ರೆ ನಾವು ಆಕ್ಚುಲಿ ಚಿಕ್ಕಮಗಳೂರಲ್ಲಿ ಇವ್ರ ಮಾವನ ಮನೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ನಾವು ಬೇಲೂರಿಂದ ಚಿಕ್ಕಮಗಳೂರು ರೂಟ್ ಅಲ್ಲಿ ಒಂದು ಯಗಚಿ ಡ್ಯಾಮ್ ಅಂತ ಇದೆ ಯಗಚಿನೇ ಅಲ್ಲ ಯಗಚಿ ಡ್ಯಾಮ್ ಅಂತ ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇದೀವಿ ನಮಗೂ ಗೊತ್ತಿಲ್ಲ ಹೇಗಿದೆ ಅಂತ ಸೊ ಬನ್ನಿ ನೋಡ್ಕೊಂಡು ಬರೋಣ ಆಕ್ಚುಲಿ ಪ್ಲೇಸ್ ಅನ್ನ ಯಾರೋ ಸಡನ್ ಆಗಿ ಹೇಳಿದ್ರು ಹೀಗೆ ಅಲ್ಲಿ ಎಲ್ಲ ಗಾಡಿ ನಿಂತ್ಕೊಂಡಿತ್ತು ಕಾರ್ಗಳು ಸೊ ಕೇಳಿದ್ವಿ ಇಲ್ಲೇ ಒಬ್ಬರನ್ನ ಅವ್ರು ಹೇಳಿದ್ರು ಇಲ್ಲೊಂದು ಡ್ಯಾಮ್ ಇದೆ ಅಂತ ಅಂದ್ರು ಸೊ ಹಂಗಾಗಿ ನೋಡ್ಕೊಂಡು ಹೋಗ್ಬಿಡೋಣ ಬಂದಿದ್ದು ಬಂದಿದೀವಿ ಲೇಟ್ ಆಗಿದೆ ಆಗಿದೆ ಅಂತ ನಿಲ್ಸಿದೀವಿ ಬನ್ನಿ ನೋಡೋಣ ಹೇಗಿದೆ ಅಂತ ಕನ್ನಡದಲ್ಲಿ ಶೀತ್ಗುರಿ ಇಂಗ್ಲಿಷ್ ಅಲ್ಲಿ ಏನ್ ತಗೊಂಡ್ರಿ ಚರ್ಮುರಿ ಚುರುಮುರಿನಾ ತೋರಿಸಿ ನೋಡೋಣ ಹೇಗಿದೆ ವಾವ್ ಲುಕ್ಸ್ ಡಿಲಿಷಿಯಸ್ ಆರ್ ಯು ಎಕ್ಸೈಟೆಡ್ ಟು ಟೇಸ್ಟ್ ದಿಸ್ ಹೇಗಿದೆ ಟೇಸ್ಟು ಹೌದಾ ಚೆನ್ನಾಗಿದೆ ಇದೆ ನೋಡಿ ಯಗಚಿ ಡ್ಯಾಮ್ ಮಾತಾಡೋಣ
ಯಗ್ಚಿ ಡ್ಯಾಮ್ ಅನ್ನು ನೋಡ್ಕೊಂಡು ಬರ್ತಾ ಆನ್ ದ ವೇ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚೆಂಡು ಹೂವಿನ ಗದ್ದೆ ಸಿಕ್ತು. ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಅನ್ನು ತಗೊಳ್ತಾ ಇದ್ರು. ಸೊ ನಮಗೂ ಪ್ಲೇಸ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನಾವು ಹೋಗ್ಬಿಟ್ಟು ಅಲ್ಲಿ ಫೋಟೋಸ್ ಅನ್ನು ತಗೊಂಡಿದ್ದೀವಿ ಮತ್ತೆ ರೀಲ್ಸ್ ಅನ್ನು ಮಾಡ್ಕೊಂಡ್ಬಂದಿದ್ದೀವಿ. ನಿಮಗೆ ಆ ರೀಲ್ಸ್ ಮತ್ತು ಫೋಟೋಸನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡ್ಬೋದು. ಇದಾಗಿತ್ತು ನಮ್ಮ ಚಿಕ್ಕಮಗಳೂರಿನ ಎಪಿಸೋಡ್ 2. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.